ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಜುಲೈ 6ನೇ ತಾರೀಕು. ಇವತ್ತು ಕೂಡ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮು ಗೃಹಲಕ್ಷ್ಮಿ 11 ಮತ್ತು 12ನೇ ಕಂತು ಬಗ್ಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ತಿಳಿಸ್ಕೊಡ್ತೀನಿ. ನನ್ನ ರಿಕ್ವೆಸ್ಟು, ಪ್ರತಿಯೊಬ್ಬರು ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೇನೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ದಯವಿಟ್ಟು ಈ ವಿಡಿಯೋಕ್ಕೊಂದು ಲೈಕ್ ಮಾತ್ರ ಕೊಡೋದು ಮಿಸ್ ಮಾಡಬೇಡಿ. ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಮಾಡಿ, ಓಕೆನಾ? ನಿಮಗೋಸ್ಕರ ಎಲ್ಲ ವಿಷಯಗಳನ್ನು ಕೂಡ ನ್ಯೂಸಲ್ಲಿ ಏನು ಬರುತ್ತೆ, ಬೇರೆ ಯಾರು ಏನು ಹೇಳ್ತಾರೆ, ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಏನು ಹೇಳ್ತಾರೆ ಅಂತ ಹುಡುಕ್ತಾನೆ ಇರ್ತೀವಿ ನಾವು. ನಾನು ಲೈವ್ ಮಾಡಿದಾಗ ಈಗ ಸಂಜೆ ಕೂಡ ನಮ್ಮ ವೀಕ್ಷಕರಲ್ಲೂ ಕೆಲವು ಸಾರಿ ಟಿ ವಿ ನೋಡಿದ್ರೆ ಗುಡ್ ನ್ಯೂಸ್ ಬರ್ತಾ ಇದೆ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ನಾನು ಕೂಡ ಸರ್ಚ್ ಮಾಡಿ ನಿಮಗೋಸ್ಕರ ಎಲ್ಲಾದರೂ ಒಂದು ಹುಡುಕಿ ವಿತ್ ಪ್ರೂಫ್ ಕೂಡ ಮೇಂಟೈನ್ ಮಾಡ್ತೀನಿ, ಓಕೆನಾ? ವಿತ್ ಪ್ರೂಫ್ ಕೂಡ ಮೇಂಟೈನ್ ಮಾಡ್ತೀನಿ, ಎಲ್ಲವೂ ಕೂಡ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಹಾಗೆ ಪ್ರತಿಯೊಬ್ಬರು ಲೈಕ್ ಮಾಡಿ. ಏನಪ್ಪ ಅಂದರೆ ಈಗ ಆಲ್ರೆಡಿ 3 ಪಾಯಿಂಟನ್ನು ಹೇಳ್ತಾರೆ, 3 ಪಾಯಿಂಟನ್ನು ಕೂಡ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಈಗ ಆಲ್ರೆಡಿ 11ನೇ ಕಂತು ಸ್ವಲ್ಪ ಜನರಿಗೆ ಬಿಡುಗಡೆ ಆಗಿದೆ, ಓಕೆನಾ? ನಾವು ಕೂಡ ನಿಮಗೆ ಕನ್ಫರ್ಮೇಷನ್ ಕೊಟ್ಟಿದ್ವಿ, ಅವರು ಕೂಡ ಅದನ್ನೇ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. 11ನೇ ಕಂತು ಸ್ವಲ್ಪ ಜನರಿಗೆ ಬಿಡುಗಡೆ ಆಗಿದೆ. ಅದು ಅವ್ರು ಹೇಳಿರ್ತಕ್ಕಂಥದ್ದು ಏನಪ್ಪ ಅಂದರೆ SC ST ಅವರಿಗೆ ಈಗ ಬಿಡುಗಡೆ ನಾವು ಮಾಡಿದ್ವಿ, ಅವ್ರಿಗೆ ಹಣ ಹೋಗಿದೆ ಅಂತ ಹೇಳಿದ್ದಾರೆ, ಓಕೆನಾ? ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ನೀವು ಟಿ ವಿ ಅವರು ಈಗ ಆಲ್ರೆಡಿ 3 ತಿಂಗಳು ಬಂದಿಲ್ಲ, 2 ತಿಂಗಳು ಬಂದಿಲ್ಲ ಅಂತ ಹೇಳ್ತಿದ್ದೀರಾ, ಖಂಡಿತವಾಗ್ಲೂ ಆ ರೀತಿ ಪ್ರಚಾರ ಮಾಡ್ಕೋಬೇಡಿ. ನಾವೀಗ ಆಲ್ರೆಡಿ ಮೇ 5ನೇ ತಾರೀಕು, ಓಕೆನಾ? ನೀವು ಗಮನಿಸ್ಬೋದು, ಮೇ 5ನೇ ತಾರೀಕು ಜಮಾ ಆಗಿದ್ದು ಹೌದು, ಓಕೆನಾ? ಮೇ 5ನೇ ತಾರೀಕು ಅದು ಮೇ ತಿಂಗಳ ಹಣ, 10ನೇ ಕಂತು. ಮೇ ತಿಂಗಳ ಹಣನೂ ಕೂಡ ನಾವು ಮೇ ತಿಂಗಳಲ್ಲೇ 5ನೇ ತಾರೀಕೆ ಅಡ್ವಾನ್ಸಾಗಿ ಜಮಾ ಮಾಡಿದ್ದೀವಿ. ಇನ್ನು ಜೂನ್ ತಿಂಗಳ ಹಣ ಒಂದು ಬಿಡುಗಡೆ ಆಗೋದು ಬಾಕಿ ಇದೆ. ಜೂನ್ ಮತ್ತು ಜುಲೈ ತಿಂಗಳ ಹಣ ಬಿಡುಗಡೆ ಆಗಬೇಕಾಗಿದೆ. ಅದು ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದು ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ನಾವು ಹಣಕಾಸು ಇಲಾಖೆಯಿಂದ ಅಪ್ರೂವ್ ತೊಗೊಂಡು ಟ್ರೆಜರಿಗೆ ಬಿಡುಗಡೆ ಮಾಡಿ ಟ್ರೆಜರಿಯಿಂದ ಪುಷ್ ಮಾಡಿದ್ದೇವೆ DBTಗೆ. ಇನ್ನು ಎಲ್ಲರ ಖಾತೆಗೆ ಬರೋದೊಂದು ಬಾಕಿ, ಇನ್ನು 2-3 ದಿನದಲ್ಲಿ ಜಮಾ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. 11ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ, ಓಕೆನಾ? ಇನ್ನು 11ನೇ ಕಂತು ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದಾರೆ. 12ನೇ ಕಂತು ಬಗ್ಗೆನೂ ತಿಳಿಸ್ಕೊಟ್ಟಿದ್ದಾರೆ. 12ನೇ ಕಂತು ಯಾವಾಗ ಬರುತ್ತಪ್ಪ ಅಂದರೆ ಅದು ಜುಲೈ ತಿಂಗಳ ಹಣ. ಜುಲೈ 15ರ ನಂತರ ನಾವು 12ನೇ ಕಂತು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ, ನೀವು ನ್ಯೂಸಲ್ಲಿ ಅದನ್ನು ನೋಡಿಲ್ಲ ಅಂದರೆ, ಮಾಧ್ಯಮದಲ್ಲಿ ಬಿತ್ತರವಾಗಿರ್ತಕ್ಕಂಥ ಸುದ್ದಿಯನ್ನು ನೋಡಿಲ್ಲ ಅಂದರೆ, ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನ ವಿಸಿಟ್ ಮಾಡಿ ನೀವು ಚೆಕ್ ಮಾಡ್ಬೋದು. ನೀವು ಸುಳ್ಳು ಬೋಗಸ್ಸು ಬರಲ್ಲ ಅಂತೇನಿ ಕಮೆಂಟ್ ಮಾಡ್ತಿದ್ದೀರಲ್ಲ, ಅವರೆಲ್ಲರಿಗೂ ನನ್ನ ರಿಕ್ವೆಸ್ಟು, ನೀವು ಕಮೆಂಟ್ ಮಾಡೋಕ್ಕಿಂತ ಮೊದಲೇ ನೀವು ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ನೋಡಿ, ನಿಮ್ಗೆ ಅಲ್ಲಿರೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಎಕ್ಸಿಟ್ ಆಗ್ಬೋದು, ಓಕೆನಾ? ನಿಮ್ಮ ಕನ್ಫರ್ಮೇಷನ್ಗೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಓಕೆನಾ? ಈ 3 ಪಾಯಿಂಟ್ಗಳನ್ನು ನಿಮಗೆ ತಿಳಿಸಿದ್ದಾರೆ. ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನು ದುಶ್ಯಂತ್ ಯೂಸ್ಫುಲ್ ಇನ್ಫಾರ್ಮೇಷನ್ ಚಾನಲಲ್ಲಿ ಸಿಗ್ತಾನೆ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.